ಚಂದ್ರಯಾನ ಮೂರು ವಿಕ್ರಮ ಯಶಸ್ವಿಯಾಗಲೆಂದು ರಾಯಚೂರಿನ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಇಂದು ಬೆಳಗ್ಗೆ ಮಾತೃಭೂಮಿ ಪ್ರತಿಷ್ಠಾನ ರಾಯಚೂರು ವತಿಯಿಂದ ಚಂದ್ರಮೌಳೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಮಾತೃಭೂಮಿ ಪ್ರತಿಷ್ಠಾನದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಮುತ್ತಿನಗೌಡರು ಮಾತನಾಡಿ, ಚಂದ್ರಯಾನ ಮೂರು ವಿಕ್ರಮ ಯಶಸ್ವಿಯಾಗಲೆಂದು ನಾವೆಲ್ಲರೂ ಭಗವಂತನನ್ನು ಪ್ರಾರ್ಥಿಸುತ್ತಿದ್ದೇವೆ. ಭಾರತ ದೇಶವು ಇನ್ನು ಪ್ರಪಂಚದಲ್ಲಿ ಉನ್ನತ ಮಟ್ಟಕ್ಕೆ ಕೀರ್ತಿಯನ್ನು ಹೊಂದಲಿ ಇಡೀ ಜಗತ್ತೇ ಎಂದು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಪಾದಸ್ಪರ್ಶ ಮಾಡುತ್ತಿರುವ ವಿಕ್ರಮನತ್ತ ನೋಡುತ್ತಿದೆ. ನಮ್ಮ ದೇಶದ ಇಸ್ರೋ ವಿಜ್ಞಾನಿಗಳು ಯಶಸ್ವಿಯಾಗಿ ಉಡಾವಣೆ ಮಾಡಿದ ವಿಕ್ರಮ ಮೂರು ಇಂದು ಯಶಸ್ವಿಯಾಗಲಿ ಎಂದು ಹಾರೈಸಿ ಹರ್ಷೋದ್ಗಾರ ಮೊಳಗಿಸಿದರು. ಮಾತೃಭೂಮಿ ಪ್ರತಿಷ್ಠಾನ ವತಿಯಿಂದ ಮತ್ತು ನಮ್ಮ ಶ್ರೀಶೈಲ ಭಕ್ತಾದಿಗಳಿಂದ ಇವತ್ತೊಂದು ಪೂಜೆನ ಕೈಗೊಂಡಿವಿ. ಕಾರಣ ಏನಂತಂದ್ರೆ, ನಾವು ಇವತ್ತಿನ ಭಾರತ ಇವತ್ತಿನ ಹೆಗ್ಗುರುತವಾಗಿ ಒಂದು ದೊಡ್ಡ ಕೆಲಸ ಮಾಡಲಿಕ್ಕೆ ಹೊರಟಿದೆ. ಚಂದ್ರಯಾನ ಮೂರು ಈಗಾಗಲೇ ಇವತ್ತು ಸಂಜೆ 6:04 ಇವತ್ತು ಚಂದ್ರನ ಮೇಲೆ ಲ್ಯಾಂಡ್ ಆಗೋದಿದೆ. ಹಾಗಾಗಿ ಆ ದೃಷ್ಟಿಯಿಂದ ಆ ಒಂದು ಚಂದ್ರಯಾನ ಮೂರು ಯಶಸ್ವಿಯಾಗಲಿ ಅಂತೇಳಿ ನಾವೆಲ್ಲರೂ ಕೂಡಿ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಹಾಮಂಗಳಾರತಿಯನ್ನು ಕೈಗೊಂಡಿದ್ವಿ. ಈ ಸಂದರ್ಭದಲ್ಲಿ ಮಾತೃಭೂಮಿ ಪ್ರತಿಷ್ಠಾನದ ಕಾರ್ಯದರ್ಶಿ ಶರಣಬಸವ ಜಾಳಲ್ದಿನ್ನಿ, ಉಪಾಧ್ಯಕ್ಷ ಶ್ರೀಕಾಂತ್ ಕಳಸ, ಕಾರ್ಯದರ್ಶಿ ಪದ್ಮಯ್ಯ ಶೆಟ್ಟಿ, ವಿರೂಪಾಕ್ಷಿಗೌಡ, ಮಂಜುನಾಥ್ ಮಡಿಗೇರಿ, ಮುರುಗೇಂದ್ರ, ಶರಣಪ್ಪ ದೋತ್ರಬಂಡಿ, ಹನುಮಂತಪ್ಪ, ಅವಿನಾಶ್ ನಾಯಕ್, ಚಂದ್ರಶೇಖರ್, ಲಕ್ಷ್ಮಣ್ ಗುಜ್ಜರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.